ಹಾ ನಡಗುತ್ತೆ ನಡಗುತ್ತೆ. ನಿಮಗ್ ನಡಗಕ್ ಶುರು ಆದಾಗ ನನ್ನ ಜ್ಞಾಪಿಸ್ಕೊಂಡು ಒಳಗ್ ಬರೋದಿಲ್ಲ ಅಲ್ವಾ? ಅಲ್ಲ ಅಂಕಲ್, ನಮ್ ಟೀಮ್ಗೆ ನೀವೇ ಓಪನರ್ ಅಂತ ಫಿಕ್ಸ್ ಆಗಿ ಬಂದ್ಬಿಟ್ಟಿದೀವಿ ಅಂಕಲ್. ನೋಡ್ರ ಕತ್ರಿ ಹಿಡಿಯೋ ಕೈ ಏನ್ರ ಅದು? ಓಪನಿಂಗ್ ಬ್ಯಾಟ್ ಹಿಡಿಯೋ ಕೈ ಕಂಡ್ರು ರಾಹುಲ್, ಸಚಿನ್, ಗೇಲು ಎಲ್ಲಾ ಮಿಕ್ಸ್ ಆಗಿರೋ 3-in-1 ಬಾಡಿ ಕಂಡ್ರ ಇದು. ಹೌದು ಮಗ. ಏನಿಂಗೆ ಸಾಕ್ ನಿಲ್ಲಿಸ್ರ, ಲಿಫ್ಟ್ ಹಾಕ್ಬಿಟ್ಟು ನನ್ನ ತೆಂಗಿನ ಮರ ಹತ್ತಿಸ್ಬೇಡ್ರಿ. ಯುನಿರೈಟ್ಗೆ ಬ್ಯಾಟ್ ಬೇರೆ ಕೇಳು, ಓಪನಿಂಗ್ ಬ್ಯಾಟ್ಸ್ಮನ್ ಕೊಟ್ರೆ ಮಾತ್ರ ಕಾಸು ಕೊಡ್ತಾನೆ. ಕೊಡಲ್ವಂತೆ ದರಿಬಿಡಿ. ಅಣ್ಣ, ಅವ್ರ ಇವ್ರ ಹತ್ರ ನೀವು ದುಡ್ಡು ಕೇಳೋ ಬದ್ಲು ಯಾವ್ದಾನ ಬೆಟ್ಟಿಂಗ್ ಮ್ಯಾಚ್ ಆಡಿ ಗೆದ್ರೆ ದುಡ್ಡು ಸಿಗುತ್ತೆ, ಎಂಜಾಯ್ಮೆಂಟು ಸಿಗುತ್ತಲ್ಲ. ಯಾರು ಇಲ್ವಲ್ಲೋ? ಮಗ ಚಿಕ್ಕ ಹುಡುಗರು ಇಲ್ ನೋಡ್ರ, ಸ್ಕೂಲ್ಗೆ ಹೋಗೋದನ್ ಬಿಟ್ಟು ಕ್ರಿಕೆಟ್ ಆಡ್ತಾರ ಬಿಡಿ ಮಕ್ಳು. ನಮ್ಗೆ ಈ ಐಡಿಯಾ ಬರ್ಲಿಲ್ಲ. ನಾವ್ ಯಾವ ತರ ಸ್ಕೂಲ್ ಹೋಗಿದ್ರೆ ತಾನೆ ಹೋಗಿದ್ರೆ ಐಡಿಯಾ ಬಂದಿರೋದು. ಅಣ್ಣ ನಮ್ ಬಟ್ಟೆ ಕೊಟ್ಬಿಡಣ. ಚೇಟ್ ನಿಂದ ಇದು? ಹ್ಞೂ ಅಣ್ಣ. ಏಯ್ ನಿನ್ನೆಲ್ಲೋ ನೋಡಿದೀನಿ ಕಣಣ್ಣ. ನಮ್ನೆಲ್ಲೆಲ್ಲ ನೋಡಿರ್ತೀರಾ? ನಮ್ ಬಟ್ಟೆ ಕೊಡೋಣ ಸಾಕು, ನಾವ್ ತಿರುಗ್ ನೋಡ್ದೆ ಹೊಟ್ಟೈತೀವಿ. ನೀನ್ ಡಾಕ್ಟರ್ ಮಹೇಶ್ ಮಗ ತಾನೆ? ಹ್ಞೂ ಅಣ್ಣ. ಅಯ್ಯೋ ಮಾಡ್ತೀನಿ ನಿಂಗೆ ಫೋನ್ ಕೊಡಲಿ. ಅಯ್ಯೋ ಫೋನ್ ಇಲ್ಲ. ಬಿಸಿ ಬರ್ತಾ ಇದೆಯಲ್ಲ, ಫುಲ್ ಬಿಸಿ ಬರ್ತಾ ಇದೆ. ಡಾಕ್ಟರ್ ಅಲ್ವೇನು, ಸಿಕ್ಕಾಬಡೆ ಬಿಸಿ ಇರ್ತಾರೆ. ಏನ್ ಮಾಡಣ ಇವ್ರಿಗೆ? ಈ ವಯಸ್ಸಿಗೆ ಹಿಂಗೆ ಕಾಲೇಜ್ ಗಿಲೇಜ್ ಹೋಗ್ಬಿಟ್ರೆ ಏನ್ ಕತೆ ಅಣ್ಣ? ನಾವೇನ್ ಬಂಕ್ ಪಿಕ್ಚರ್ಗೆ ಹೋಗಿದೀವಿ. ಓವರ ಮಾತಾಡ್ತೀಯ? ಲೇ ಮಾಡ್ತೀರಾ ನಿಮ್ ಜೊತೆ ನಾವಣ? ಏ ನಾನು ಬೇಕಿದ್ರೆ ಲೆಫ್ಟ್ ಅಲ್ಲಿ ಆಡ್ತೀನಿ. ನಿಮ್ ಹತ್ರ ಬೆಟ್ಟಿಂಗ್ ಮ್ಯಾಚ್ ಆಡೋಷ್ಟು ಕಾಸು ಎಲ್ಲಣ ಇದೆ. ಹೆಸರು ತಗೊಂಬನ್ರಿ, ಸಾಕು. ಒಂದ್ ನಿಮಿಷ ಅಣ್ಣ, ಹೋಗ್ರಿ. ಎಷ್ಟಿದೆ ಎತ್ಕೊಡೋ ಜೋಬಲ್ಗಡೆ ಅಣ್ಣ? ನಮ್ಮ ಹತ್ರ ಇರೋದು 850 ರೂಪಾಯಿ ಅಷ್ಟೇ. ಏನು 850 ರೂಪಾಯಿ ಅಷ್ಟೇನಾ ಇರೋದು? ಅಡ್ಜಸ್ಟ್ ಮಾಡೋಣ ಬಿಡು, ನೀವು ಹೊಡ್ರ. ಹಾ ಸರಿ ಅಣ್ಣ. ಏನೋ ಬೇಕು ನಿಂಗೆ? ನೀವೇ ಬ್ಯಾಟಿಂಗ್ ಆಡಿ ಅಣ್ಣ, ನಾವು ಫೀಲ್ಡಿಂಗ್ ಮಾಡ್ತೀವಿ. ಸೂಪರ್ ಕಣ. ಏ ತಗೊಳ್ಳೋ, ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು. ನಿಂಗೆ ಒಂದ್ ಸ್ಲಿಪ್ ಸಾಕಾ? ಎರಡ್ ಸ್ಲಿಪ್ ಬೇಕು. ಎರಡ್ ಸ್ಲಿಪ್ ಬೇಕಾ? ಐ ಬಾರ ಇದೆ ನೋಡೋ, ವೈಟ್ ಗೀಡಲ್ ಹಾಕ್ಬೇಡ, ಬರೀ ಮಿಡ್ ಆಫ್ ಆಡ್ಸ್ಕೊಳ್ಳಿ. ಮುಂದೆ ಬರೋ. ಐ ಬಾರ ಇನ್ನೊಂದ್ ಸ್ವಲ್ಪ. ಏ ಹೇಳಿದ್ ನೆಪ್ ಕಟ್ಕೊಳ್ಳೋ. ಹಾ ಮಗ, 3, 4, 5. ಏಯ್ ಇಲ್ಲೇನ ಮಾಡ್ತಾ ಇದ್ಯಾ? ಫೀಲ್ಡಿಂಗ್ ಅಣ್ಣ. ಅಯ್ಯಾ ಹಿಂದೆವಾಗ ಮುಖಕ್ ಬಿದ್ರೆ ಊಷ್ಟ ಹೋಗ್ತೀಯಾ? ಅದೆಲ್ಲ ನಮ್ಗೆ ಗೊತ್ತು, ಆಡೋಣ. ಏ ಹಾಕಲು. ಲೆಗ್ ಸೈಡ್ ಅಲ್ಲಿ ಆಡಿಸೋ ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೀಯಾ? ಪ್ಲೀಸ್ ಕೊಡೋ ಮಚ್ಚ, 34 ರನ್ ಅಷ್ಟೇ ಕೂಡ ಹೊಡೆದಿರೋದು. ಮಗ ಯಾಕೋ ಹಿಂಗ ಆಗ್ತಾ ಇದೀಯಾ? ಮಗ ಅವ್ನು ಹೆಂಗ್ ಹಾಕಿದ್ರು ಹೊಡಿತ ಅವನು. ಹೋಗ್ಲಿ ಬಿಡೋ.